नमस्कार न्यूज़ 11 ಗೆ ಸ್ವಾಗತ ನಾನು ನವಿತಾ ಜೈನ್ 7 ರಾಜ್ಯ 106 ಮುಖಂಡರ ಬಂಧನ ಕರ್ನಾಟಕದ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲೂ ರೇ ಪಿಎಫ್ಐ ಮೇಲಿನ ಎರಡನೇ ದಾಳಿಯ ಸೀಕ್ರೆಟ್ ಏನ್ ದೇಶದಾದ್ಯಂತ ಮುಂದುವರೆದಿದೆ ಪಿಎಫ್ಐ ಮೇಲಿನ ರೇಡ್ 8 ರಾಜ್ಯಗಳಲ್ಲಿ ಸುಮಾರು 200 ಕ್ಕೂ ಅಧಿಕ ಮಂದಿಯನ್ನ ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ ಕರ್ನಾಟಕದ 18 ಕ್ಕೂ ಅಧಿಕ ಜಿಲ್ಲೆಗಳಲ್ಲಿ ರೇಡ್ ನಡೆದಿದೆ ಕರ್ನಾಟಕದಲ್ಲಿ 70 ಕ್ಕೂ ಅಧಿಕ ಮಂದಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಪಿಎಫ್ಐ ಜಿಲ್ಲಾಧ್ಯಕ್ಷರು ಕಾರ್ಯಕರ್ತರನ್ನ ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ ರಾಜಧಾನಿ ಬೆಂಗಳೂರಲ್ಲೂ ಪಿಎಫ್ಐ ಮುಖಂಡರ ಕಾರ್ಯಕರ್ತರ ಮೇಲೆ ದಾಳಿಯಾಗಿದೆ ಮಂಗಳೂರು ಉಡುಪಿ ಶಿವಮೊಗ್ಗ ಕಲಬುರಗಿ ಬಾಗಲಕೋಟೆ ಚಿತ್ರದುರ್ಗ ಬೆಳಗಾವಿ ರಾಯಚೂರು ಕೋಲಾರ ರಾಮನಗರದಲ್ಲಿ ರೇಡ್ ಮಾಡಲಾಗಿದೆ ಪಿಎಫ್ಐ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯೋದಿಕ್ಕೆ ಮುಂದಾಗಿದ್ದಾರೆ ಪೊಲೀಸರು ಹೆಚ್ಚಿನ ವಿಚಾರಣೆಗೆ ಅವರನ್ನ ವಶಕ್ಕೆ ಪಡೆಯೋದಿಕ್ಕೆ ಪೊಲೀಸರು ತಯಾರಿಯನ್ನ ಮಾಡಿಕೊಂಡಿದ್ದು ಕೆಲವು ಕಡೆ ತಹಶೀಲ್ದಾರ್ ಮುಂದೆ ಹಾಜರುಪಡಿಸಿದ್ದಾರೆ ಪೊಲೀಸರು ಅನೇಕ ಕಡೆಗಳಲ್ಲಿ ಈಗಾಗಲೇ ತಹಶೀಲ್ದಾರ್ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಿದ್ದಾರೆ ದೆಹಲಿ ಮಧ್ಯಪ್ರದೇಶ ಗುಜರಾತ್ ಅಸ್ಸಾಂ ಉತ್ತರ ಪ್ರದೇಶ ಕರ್ನಾಟಕ ಸೇರಿದಂತೆ 7 ರಾಜ್ಯಗಳಲ್ಲಿ ರೇಡ್ ಆಗಿದೆ ಈಗಾಗಲೇ ಇವತ್ತು ಬೆಳ್ಳಂ ಬೆಳಗ್ಗೆ ಪಿಎಫ್ಐ ಕಾರ್ಯಕರ್ತರಿಗೆ ಮುಖಂಡರಿಗೆ ಪೊಲೀಸರು ಶಾಕ್ ಅನ್ನು ಕೊಟ್ಟಿದ್ದಾರೆ 7 ರಾಜ್ಯಗಳಲ್ಲಿ ಕರ್ನಾಟಕದ 18 ಜಿಲ್ಲೆಗಳಲ್ಲಿ ಪೊಲೀಸರು ಈಗಾಗಲೇ ದಾಳಿಯನ್ನ ಮಾಡಿ ಕಾರ್ಯಕರ್ತರನ್ನ ಮುಖಂಡರನ್ನ ಮುಂಜಾಗ್ರತಾ ಕ್ರಮವಾಗಿ ಈಗ ವಶಕ್ಕೆ ಪಡೆದಿದ್ದಾರೆ ಮಂಗಳೂರು ಉಡುಪಿ ಚಿತ್ರದುರ್ಗ ಬೆಳಗಾವಿ ಕಲಬುರಗಿ ಬಾಗಲಕೋಟೆ ರಾಯಚೂರು ರಾಮನಗರ ಹಾಗೆ ಅನೇಕ ಜಿಲ್ಲೆಗಳಲ್ಲಿ ಈಗಾಗಲೇ ದಾಳಿಯನ್ನ ಮಾಡಿದ್ದಾರೆ ಏಕಕಾಲಕ್ಕೆ ದಾಳಿ ಆಗಿದೆ ಎಲ್ಲಾ ಕಡೆಗಳಲ್ಲೂ ಎನ್ಐಎ ಅಧಿಕಾರಿಗಳು ಕೊಟ್ಟ ಮಾಹಿತಿಯ ಮೇರೆಗೆ ಇನ್ನು ಕೂಡ ಅನೇಕ ಹೋರಾಟಗಳನ್ನ ಪ್ರತಿಭಟನೆಗಳನ್ನ ಮಾಡುವಂತ ಸಂಚು ರೂಪಿಸಿರೋದ್ರ ಹಿಂದೆ ವಿದ್ವಂಸಕ ಕೃತ್ಯಗಳನ್ನು ನಡೆಸೋಕೆ ಸಂಚು ರೂಪಿಸಿದ ಹಿನ್ನೆಲೆಯಲ್ಲಿ ಇವರನ್ನ ಮುಂಜಾಗ್ರತಾ ಕ್ರಮವಾಗಿ ವಶಕ್ಕೆ ಪಡೆಯಲಾಗಿದೆ ಈಗಿನ ಸ್ಥಿತಿ ಏನು ಅಪ್ಡೇಟ್ಸ್ ಏನು ಅನ್ನೋದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಕೂಡ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮಂಗಳೂರಿನಿಂದ ಕಿಶನ್ ಶೆಟ್ಟಿ ಹಾಗೇನೇ ರಾಯಚೂರಿನಿಂದ ವಿಶ್ವನಾಥ್ ಹೋಗಾರ್ ಕೊಪ್ಪಳದಿಂದ ಶರಣಪ್ಪ ಬಾಜಲಪುರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಹಾಗಾದ್ರೆ ಅಲ್ಲಿನ ಅಪ್ಡೇಟ್ಸ್ ಏನು ಅನ್ನೋದನ್ನ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ಪಡ್ಕೊಳ್ಳೋಣ ಕಿಶನ್ ಈಗಾಗಲೇ ಮಂಗಳೂರಿನಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆಗಳು ನಡೆದಿದೆ ಯಾವ ರೀತಿ ಅಪ್ಡೇಟ್ಸ್ ಈಗ ಸಿಗ್ತಾ ಇದೆ ನವಿತಾ ಒಟ್ಟು 13 ಮಂದಿ ಪಿಎಫ್ಐ ಮುಖಂಡರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಕಾರ್ಯಾಚರಣೆ ಆಗಿರುವಂತದ್ದು ಗುಪ್ತಚರ ಇಲಾಖೆ ಮತ್ತು ಎನ್ಐಎ ಕೊಟ್ಟ ಮಾಹಿತಿಯ ಪ್ರಕಾರವಾಗಿ ಕೋಮುಗಲಭೆ ಆಗುತ್ತೆ ಅಥವಾ ಸಂಘರ್ಷಗಳು ಜಿಲ್ಲೆಯಲ್ಲಿ ನಡೆಯುತ್ತೆ ಅನ್ನೋ ಕಾರಣಕ್ಕಾಗಿ ಪಿಎಫ್ಐ ಮುಖಂಡರನ್ನ ಬಂಧನ ಮಾಡಿರುವಂತದ್ದು ಒಟ್ಟು 13 ಮಂದಿಯನ್ನ ಬಂಧನ ಮಾಡಿದ್ದಾರೆ ಪಿಎಫ್ಐ ಜಿಲ್ಲಾಧ್ಯಕ್ಷನ ಸಹಿತವಾಗಿ ಮಂಗಳೂರಿನ ಆಸುಪಾಸು ಪ್ರದೇಶ ಮತ್ತು ಬಂಟ್ವಾಳದ ಕೆಲವೊಂದು ಪ್ರದೇಶಗಳಲ್ಲಿ ಪೊಲೀಸರು ನಿನ್ನೆ ತಡರಾತ್ರಿ 2:30 ರಿಂದ 3 ಗಂಟೆಯೊಳಗಾಗಿ ಈ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಒಟ್ಟು 13 ಮಂದಿಯನ್ನ ಮ್ಯಾಜಿಸ್ಟ್ರೇಟ್ಗೆ ಒಪ್ಪಿಸಿ ಅನಂತರವಾಗಿ ಈಗ ಕಾರಾಗೃಹಕ್ಕೆ ಹಾಕಿರುವಂತದ್ದು ಅನಂತರವಾಗಿ ಮುಂದಿನ ವಿಚಾರಣೆಯ ತನಕ ಅಲ್ಲಿಯೇ ಇರಬೇಕು ಎಂಬ ಸೂಚನೆ ಕೂಡ ಕೊಟ್ಟಿರುವಂತದ್ದು ಯಾಕೆಂದ್ರೆ ಇಡೀ ರಾಜ್ಯದಲ್ಲಿ ಪಿಎಫ್ಐ ಸಾಕಷ್ಟು ಗದ್ದಲವನ್ನು ಉಂಟು ಮಾಡ್ತಾ ಇದೆ ಮತ್ತು ಗಲಭೆಯನ್ನು ಸೃಷ್ಟಿ ಮಾಡೋಕ್ಕೆ ಸಂಚಲನ ಮಾಡ್ತಾ ಇದೆ ಎಂಬ ಖಚಿತವಾದ ಮಾಹಿತಿ ಆಧಾರದಲ್ಲಿ ಈ ಕೃತ್ಯಗಳು ಈ ಕಾರ್ಯಾಚರಣೆ ಕೂಡ ಆಗಿರುವಂತದ್ದು ಹಾಗಾಗಿ ಪೊಲೀಸರು ವಿಶೇಷವಾಗಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಭದ್ರತೆಯನ್ನು ಕೂಡ ಮಾಡಿದ್ದಾರೆ ಯಾಕೆಂದ್ರೆ ಕಳೆದ ಬಾರಿ ಪಿಎಫ್ಐ ನಾಯಕರ ಮೇಲೆ ಮನೆ ಮೇಲೆ ದಾಳಿಯಾದಂತ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಇದನ್ನ ವಿರೋಧ ಮಾಡಿದ್ರು ಪೊಲೀಸರು ಮತ್ತು ಎನ್ಐಎ ಅಧಿಕಾರಿಗಳಿಗೆ ಗೋ ಬ್ಯಾಕ್ ಎಂಬ ಘೋಷಣೆ ಕೂಗಿದ್ರು ಹಾಗಾಗಿ ಈ ಬಾರಿ ತಡರಾತ್ರಿ ಈ ಕಾರ್ಯಾಚರಣೆ ಆಗಿರುವಂತದ್ದು ಎನ್ಐಎ ಕೊಟ್ಟಿರುವಂತ ಮಾಹಿತಿಯ ಪ್ರಕಾರವಾಗಿ ಈ ಕಾರ್ಯಾಚರಣೆ ಆಗಿರುವಂತದ್ದು ಒಟ್ಟು 13 ಮಂದಿ ಪಿಎಫ್ಐ ಮುಖಂಡರನ್ನ ಈಗಾಗಲೇ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅವರನ್ನ ಕಾರಾಗೃಹಕ್ಕೆ ಕೂಡ ಹಾಕಲಾಗಿರುವಂತದ್ದು ಸದ್ಯಕ್ಕೆ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾಗಿ ಪ್ರತಿಭಟನೆಗಳು ಆಗಿರಬಹುದು ಇನ್ನಿತರ ಯಾವುದೇ ಪರಿಸ್ಥಿತಿಗಳು ಉಂಟಾಗ್ತಾ ಇಲ್ಲ ಆದರೂ ಕೂಡ ಪೊಲೀಸರು ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಕೈಗೊಂಡಿದ್ದಾರೆ ನವಿತಾ ಓಕೆ ಹಾಗೆ ಸಂಪರ್ಕದಲ್ಲಿ ರಿಕೇಶನ್ ಇನ್ನು ವಿಶ್ವನಾಥ್ ಹುಗಾರ್ ರಾಯಚೂರಿನಿಂದ ನೇರ ಸಂಪರ್ಕದಲ್ಲಿದ್ದಾರೆ ವಿಶ್ವನಾಥ್ ಈಗಾಗಲೇ ಇಬ್ಬರನ್ನ ಕೂಡ ಅಲ್ಲಿ ಒಂದ್ ಕಡೆ ವಶಕ್ಕೆ ಪಡೆಯಲಾಗಿದೆ ಮತ್ತೊಂದ್ ಕಡೆ ಇನ್ನೂ ಕೂಡ ಯಾರನ್ನಾದ್ರೂ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆಯಾ ಹಾಗೇನೆ ಏನಾದರೂ ಈ ರೀತಿಯಾದಂತಹ ಹೋರಾಟಗಳನ್ನ ಕೃತ್ಯಗಳಲ್ಲಿ ಭಾಗಿ ಆಗಿದ್ರು ಅನ್ನೋಂತ ಮುನ್ಸೂಚನೆ ಸಿಕ್ಕಿತ್ತಾ ಹೇಗೆ ಏನಾದರೂ ಪ್ಲಾನ್ ಆಗಿತ್ತಾ ನವಿತಾ ಈಗಾಗಲೇ ಮೊಹಮ್ಮದ್ ಮತ್ತೆ ವಾಸಿಂ ಅಂತಕ್ಕಂತಹ ಇಬ್ಬರು ವ್ಯಕ್ತಿಗಳನ್ನ ಏನ್ ಈಗಾಗಲೇ ಬಂಧನಕ್ಕೊಳಪಡಿಸಿ ತಾಲೂಕು ದಂಡಾಧಿಕಾರಿಗಳ ಎದುರಲ್ಲಿ ಅವರ ಸಮಕ್ಷಮದಲ್ಲಿ ಭೇಟಿ ಮಾಡಿಸಿ ತದನಂತರದಲ್ಲಿ ಅವ್ರನ್ನ ಜಿಲ್ಲಾ ಕಾರಾಗೃಹಕ್ಕೆ ಕಳಿಸಲಾಗಿದೆ. ಹಾಗೆ ಕಳಿಸಿರ್ತಕ್ಕಂತಹ ಇಬ್ಬರು ಪಿಎಫ್ಐ ಮುಖಂಡರ ಮೇಲೆ 107 ಹಾಗೂ 151 ಸಿಆರ್ಪಿಸಿ ಸೆಕ್ಷನ್ ಅಡಿಗಳಲ್ಲಿ ಪ್ರಕರಣಗಳನ್ನ ದಾಖಲಿಸಲಾಗಿದೆ.
ಓಕೆ ಓಕೆ ಅವರ ಹಲವು ಬಾರಿ ದಾಳಿ ನಡೆದಂತ ಸಂದರ್ಭದಲ್ಲಿ ದಾಳಿ ನಡೆದಂತ ಸಂದರ್ಭದಲ್ಲಿ ಮಾತಾಡಿ ಮಾತಾಡಿ ವಿಶ್ವನಾಥ್ ಹೋಗಾ ಡೀಟೇಲ್ಸ್ ಕೊಡಿ ನವಿತಾ ಈ ರೀತಿಯಾಗಿ ದೇಶದಲ್ಲಿ ದಾಳಿ ನಡೆದಂತ ಸಂದರ್ಭದಲ್ಲಿ ಇವರು ಯಾವುದೇ ರೀತಿಯಾದಂತ ಒಂದು ಪೊಲೀಸರ ಒಂದು ಗಮನಕ್ಕೆ ತರದೆ ಇವರು ಪ್ರತಿಭಟನೆಗೆ ಮುಂದಾಗಿದ್ರು ಈ ಪ್ರತಿಭಟನೆಯಲ್ಲಿ ಅಂಬೇಡ್ಕರ್ ಸರ್ಕಲ್ ನಡೆದಂತ ಪ್ರತಿಭಟನೆಯಲ್ಲಿ ಅವತ್ತಿನ ದಿನಮಾನಗಳಲ್ಲಿ ಸುಮಾರು 50 ಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗಿಯಾಗಿರುತ್ತಾರೆ ಹಾಗೆ ಭಾಗಿಯಾಗಿರತಕ್ಕಂತ ಕಾರ್ಯಕರ್ತರಲ್ಲಿ ಈಗ ಏನು ಮಾಜಿ ಅಧ್ಯಕ್ಷರಾಗಿರತಕ್ಕಂತ ಮೊಹಮ್ಮದ್ ಇಸ್ಮಾಯಿಲ್ ಮತ್ತು ಜೊತೆಗೆ ವಾಸಿಂ ಎನ್ನುವಂತ ಇಬ್ಬರು ವ್ಯಕ್ತಿಗಳನ್ನು ಈಗಾಗಲೇ ಕಸ್ಟಡಿಗೆ ಪಡೆದು ಜೊತೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರತಕ್ಕಂತದ್ದು ಇವರಿಬ್ಬರ ಮೇಲೆ ಪ್ರಕರಣಗಳನ್ನು ಕೂಡ ದಾಖಲು ಮಾಡಿರತಕ್ಕಂತದ್ದು ಮುಂದೆ ಮುಂಬರತಕ್ಕಂತ ದಿನಗಳಲ್ಲಿ ಯಾವುದೇ ರೀತಿಯಾದಂತಹ ಕೋಮು ಗಲಭೆಗಳಿಗೆ ಇವರು ಕಾರಣರಾಗಬಾರದು ಅಂತಕ್ಕಂತಹ ನಿಟ್ಟಿನಲ್ಲಿ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರತಕ್ಕಂತದ್ದು ಹೆಚ್ಚಿನ ತನಿಖೆಯನ್ನು ಕೂಡ ಮಾಡತಕ್ಕಂತಹ ಒಂದು ಸಾಧ್ಯತೆಗಳಿದಾವೆ ನವಿತಾ ಅದನ್ನ ಹೊರತುಪಡಿಸಿದರೆ ಅವರಿಬ್ಬರನ್ನ ಬಂಧಿಸಿ ಯಾವಾಗ ಮ್ಯಾಜಿಸ್ಟ್ರೇಟ್ ಹತ್ರ ತರ್ತಾರೋ ಆ ಸಂದರ್ಭದಲ್ಲಿ ಒಂದಷ್ಟು ಪ್ರತಿಭಟನೆಗಳನ್ನ ಹೊರತುಪಡಿಸಿದರೆ ತದನಂತರದಲ್ಲಿ ಪೊಲೀಸರು ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಂಡ ನಂತರದಲ್ಲಿ ಈಗ ಯಾವುದೇ ರೀತಿಯಾದಂತಹ ಒಂದು ಪ್ರತಿಭಟನೆಗಳು ನಡೀತಾ ಇಲ್ಲ ಎಲ್ಲವೂ ಕೂಡ ಶಾಂತ ರೀತಿಯಿಂದ ಇದೆ ಹಾಗಾಗಿ ಜೊತೆಗೆ ಪೊಲೀಸರು ಕೂಡ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳುವುದರ ಜೊತೆಗೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಸಾಕಷ್ಟು ಪೊಲೀಸರನ್ನ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ ನವಿತಾ ಮುಂಬರತಕ್ಕಂಥ ದಿನಗಳಲ್ಲಿ ಅಥವಾ ಇನ್ನು ಯಾರ್ಯಾರನ್ನ ಇವರು ಅರೆಸ್ಟ್ ಮಾಡ್ತಾರೆ ಅಂತಕ್ಕಂಥದ್ದು ಬಂಧಿಸ್ತಾರೆ ಅಂತಕ್ಕಂಥ ಮಾಹಿತಿ ಇನ್ನು ಯಾವುದೇ ರೀತಿಯಾದಂತಹ ಮಾಹಿತಿಗಳು ಲಭ್ಯವಾಗಿಲ್ಲ ಸದ್ಯಕ್ಕೆ ನಾವು ಈ ಒಂದು ವಿಚಾರವಾಗಿ ಇವತ್ತು ಅರೆಸ್ಟ್ ಮಾಡಿರ್ತಕ್ಕಂತಹ ಮುಖಂಡರ ವಿಚಾರವಾಗಿ ಅಥವಾ ಮುಂದೆ ಯಾರನ್ನೆಲ್ಲ ವಶಕ್ಕೆ ಪಡಿತಾರೆ ಏನೆಲ್ಲ ಇವರ ಮೇಲೆ ಪ್ರಕರಣಗಳನ್ನ ದಾಖಲು ಮಾಡ್ತಾರೆ ಅಂತಕ್ಕಂತಹ ನಿಟ್ಟಿನಲ್ಲಿ ಮತ್ತು ಯಾವ್ಯಾವ ರೀತಿಯಲ್ಲಿ ಇವರ ವಿಚಾರಣೆ ನಡೀತದೆ ಅಂತಕ್ಕಂತಹ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ತಾರೆ ಅಂತಕ್ಕಂತಹ ಮಾಹಿತಿಯನ್ನು ಪಡೆಯೋದಕ್ಕೆ ಈಗಾಗಲೇ ನಾವು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಸಂಪರ್ಕಿಸತಕ್ಕಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೀವಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರ್ತಕ್ಕಂಥ ನಿಖಿಲ್ ಬಿ ಅವರು ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನ ನೀಡಲಿದ್ದಾರೆ ನವಿತಾ ಓಕೆ ಹಾಗೆ ಸಂಪರ್ಕದಲ್ಲಿ ಇನ್ನು ಕೊಪ್ಪಳದಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣಪ್ಪ ಬಾಚಲಾಪುರ ನೇರ ಸಂಪರ್ಕದಲ್ಲಿದ್ದಾರೆ ಶರಣಪ್ಪ ಈಗ ಅಲ್ಲಿ ಕೂಡ ಇಬ್ಬರನ್ನ ವಶಕ್ಕೆ ಪಡೆಯಲಾಗಿದೆ ಈ ಹಿನ್ನೆಲೆಯಲ್ಲಿ ಈಗ ಅವರ ಮೇಲೆ ಯಾವೆಲ್ಲ ಸೆಕ್ಷನ್ ಗಳನ್ನ ಹಾಕಲಾಗಿದೆ ಸೇಮ್ ಸೆಕ್ಷನ್ ಗಳನ್ನ ಹಾಕಲಾಗಿದೆಯಾ ಏನಾದರೂ ಅಲ್ಲಿ ಪ್ರತಿಭಟನೆ ಮಾಡುವಂತಹ ಸಾಧ್ಯತೆಗಳಿದೆಯಾ ಕಟ್ಟೆಚ್ಚರ ಯಾವ ರೀತಿಯಾಗಿ ವಹಿಸಲಾಗಿದೆ ನಮಿತಾ ಏನಂತ ಹೇಳಿದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಇವತ್ತು ಇವನಿವರೆಗೂ ಒಟ್ಟು 4 ಜನರನ್ನು ವಶಕ್ಕೆ ಪಡೆದುಕೊಂಡಾಗಿದೆ ಈ ಹಿಂದೆ ಏನು ಕಳೆದ 3 ದಿನಗಳ ಹಿಂದೆ ಎಸ್ಟಿಫೈ ಕಾರ್ಯಕರ್ತರು ಏನು ಪಿಎಫ್ಐ ಕರ್ತ ಕೆಜಿಹಳ್ಳಿ ಪ್ರಕರಣದಲ್ಲಿ ಅಲ್ಲಿ ಮೊಹಮ್ಮದ್ ಫಯಾಜ್ ಅವರನ್ನ ಒಂದಿಷ್ಟು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ರು ಆದ್ರೆ ಈಗ ಏನಂತ ಹೇಳಿದ್ರೆ ಇವತ್ತು ಗಂಗಾವತಿಯಲ್ಲಿ ಇಬ್ಬರು ಮತ್ತು ಕೊಪ್ಪಳದಲ್ಲಿ ಒಬ್ಬರನ್ನ ಇವಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ ಅವರನ್ನ ಏನು ಗಂಗಾವತಿಯ ಇಬ್ಬರು ಏನು ಶರೀಫ್ ರಾಜ್ ಮತ್ತು ರಸೂಲ್ ಅವರನ್ನ ಉಪವಿಭಾಗಾಧಿಕಾರಿ ಕೊಪ್ಪಳ ಕಚೇರಿಯಲ್ಲಿ ಅವರನ್ನು ಹಾಜರುಪಡಿಸಿದ್ದಾರೆ ಅವರು ಉಪವಿಭಾಗಾಧಿಕಾರಿಗಳ ವಿಚಾರಣೆ ನಂತರ ಅವ್ರ ಮೇಲೆ ಏನ್ ಕೈ ಹಾಕಿ ಅವ್ರನ್ನ ಏನು ಮುಂದೆ ಕ್ರಮ ಕೈಗೊಳ್ಳುವುದನ್ನು ಕಾಯ್ಬೋದು ಅದ್ರ ಜೊತೆಗೆ ಏನು ಕೊಪ್ಪಳದ ಪಲ್ಟನ್ ಗಲ್ಲಿಯಲ್ಲಿರುವಂತ ಮೊಹಮ್ಮದ್ ಸಲೀಂ ಖಾದ್ರಿ ಅನ್ನೋರನ್ನು ಸಹ ವಶಕ್ಕೆ ಪಡ್ಕೊಂಡಿದ್ದಾರೆ ಅವ್ರನ್ನ ಕೆಲವು ಸಮಯದಲ್ಲಿ ಅವ್ರನ್ನ ಸಹಾಯಕ ಆಯುಕ್ತರ ಮುಂದೆ ಹಾಜರುಪಡಿಸುವಂತೆ ಎಲ್ಲಾ ಎನ್ನುವ ಮಾಹಿತಿ ಇದೆ ನಮಿತಾ ಹೀಗಾಗಿ ಏನು ಕೊಪ್ಪಳದಲ್ಲಿ ಈಗ ಒಟ್ಟು 4 ಜನರನ್ನ ಇಲ್ಲಿ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಅಂತ ಹೇಳಿ ಇವತ್ತು ಇಬ್ಬರು ಮೂವರನ್ನು ಓಕೆ ಥ್ಯಾಂಕ್ ಯು ಶರಣಪ್ಪ ಬಾಚಲಾಪುರ ವಿಶ್ವನಾಥ್ ಹೂಗಾರಗಿನ ಕಿಶನ್ ಶೆಟ್ಟಿ ಡೀಟೇಲ್ಸ್ಗೆ ಇನ್ನು ದೇಶದಾದ್ಯಂತ ಪಿಎಫ್ಐ ರೇಡ್ ಬಗ್ಗೆ ಮಾಜಿ ಸಿಎಂ ಯಡಿಯೂರಪ್ಪ ಅವರು ಶಿವಮೊಗ್ಗದಲ್ಲಿ ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ನೋಡಿ ಸುಮಾರು 40 ಕಡೆ ರೈಡ್ ಮಾಡಿ ಪಿಎಫ್ಐ ರೈಡ್ ಆಗಿದೆ ಇದೆಲ್ಲದರ ಬಗ್ಗೆ ಸಮಗ್ರ ತನಿಖೆ ಆದಾಗ ಪಿಎಫ್ಐ ಯಾವ ರೀತಿ ದೇಶದ್ರೋಹಿ ಚಟುವಟಿಕೆಗಳಲ್ಲಿ ಅನೇಕ ಹಗರಣಗಳಲ್ಲಿ ಭಾಗಿಯಾಗಿದ್ದಾರೆ ಕೇಂದ್ರ ಸರ್ಕಾರ ಉರುಳಿಸೋದಕ್ಕೆ ಎಲ್ಲ ವಾಮಮಾರ್ಗಗಳನ್ನು ಅನುಸರಿಸಿದ್ದಾರೆ ಅನ್ನುವಂಥದ್ದು ಅನೇಕ ವಿಷಯಗಳು ಬಯಲು ಆಗುತ್ತೆ ಈಗ ಸುಮಾರು 40 ಕಡೆ ರೈಡ್ ಮಾಡಿ ಪಿಎಫ್ಐ ರೈಡ್ ಆಗಿದೆ ಇದೆಲ್ಲದರ ಬಗ್ಗೆ ಸಮಗ್ರ ತನಿಖೆ ಆದಾಗ ಪಿಎಫ್ಐ ಯಾವ ರೀತಿ ದೇಶದ್ರೋಹಿ ಚಟುವಟಿಕೆಗಳಲ್ಲಿ ಅನೇಕ ಹಗರಣಗಳಲ್ಲಿ ಭಾಗಿಯಾಗಿದ್ದಾರೆ ಕೇಂದ್ರ ಸರ್ಕಾರ ಉರುಳಿಸೋದಕ್ಕೆ ಎಲ್ಲ ವಾಮಮಾರ್ಗಗಳನ್ನು ಅನುಸರಿಸಿದ್ದಾರೆ ಅನ್ನುವಂಥದ್ದು ಅನೇಕ ವಿಷಯಗಳು ಬಯಲು ಆಗುತ್ತೆ ಪಿಎಫ್ಐ ಎಸ್ಡಿಪಿಐ ಬೆಳೆಯಲು ಕಾರಣವೇ ಸಿದ್ದರಾಮಯ್ಯ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಆರೋಪವನ್ನ ಮಾಡಿದ್ದಾರೆ ವಿಜಯಪುರದಲ್ಲಿ ಮಾತನಾಡಿದ ಅವರು ನಮ್ಮ ಸರ್ಕಾರ ಈಗ ಈ ಸಂಘಟನೆಗಳ ವಿರುದ್ಧ ಗಟ್ಟಿ ನಿರ್ಧಾರ ಕೈಗೊಂಡಿದೆ ಅಂತ ಹೇಳಿದ್ದಾರೆ ಕೆಎಫ್ಡಿ ಎಸ್ಡಿಪಿಐ ಈ ರಾಜ್ಯದಲ್ಲಿ ಗೊಂದಲಗಳನ್ನು ಆತಂಕ ಸೃಷ್ಟಿ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ನೋಡಿದ್ವಿ ಯಾಕೆ ಇದು ಗಂಭೀರ ಆಗಿದೆ ಅಂತ ಕೇಳಿದ್ರೆ ಇದಕ್ಕೆ ಸಿದ್ದರಾಮಯ್ಯ ಕಾರಣ ಪ್ರಮುಖವಾಗಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ
ಮೂರು ನಿರ್ಧಾರಗಳನ್ನು ತಗೊಂಡ್ರು. ಒಂದು, ಆಗ ಇರತಕ್ಕಂಥ ಇಂಥ ಗಲಭೆಕೋರರನ್ನು 2000 ಜನ ಬಿ ರಿಪೋರ್ಟ್ ಹಾಕಿ ಅವರ ಕೇಸ್ಗಳನ್ನು ವಾಪಸ್ ತಗೊಂಡ್ರು. ಅವ್ರಿಗೆ ವಿಶ್ವಾಸಗಳು ಜಾಸ್ತಿ ಆಯಿತು. ಇಂಥ ಗಲಭೆಗಳನ್ನು ಮಾಡಲಿಕ್ಕೆ, ಹತ್ಯೆಗಳನ್ನು ಮಾಡಲಿಕ್ಕೆ, ಹಲ್ಲುಗಳನ್ನು ಮಾಡಲಿಕ್ಕೆ ಪ್ರೇರಣೆ ಆಯಿತು ಅಂತ ನನ್ನ ಅನಿಸಿಕೆ. ಎರಡನೇದಾಗ ಸೇಠ್ ಅವರು ಮೈಸೂರಿನ ಶಾಸಕರಿಗೆ ಚೂರಿ ಇರ್ತಾ ಇತ್ತು ಎಸ್ ಡಿ ಪಿ ಅವರು. ಆಗಲೂ ಒಂದು ಗಟ್ಟಿಯಾಗಿರ್ತಕ್ಕಂಥ ತೀರ್ಮಾನ, ಅವ್ರದೇ ಪಾರ್ಟಿ ಶಾಸಕರ ಮೇಲೆ ಆಯಿತು, ಗಟ್ಟಿಯಾಗಿರ್ತಕ್ಕಂಥ ತೀರ್ಮಾನ ತಗೊಳ್ಳಿಕ್ಕೆ ಸಿದ್ದರಾಮಯ್ಯ ಹಿಂದೇಟು ಹಾಕಿದರು. ಇದರ ಪರಿಣಾಮವಾಗಿ ಸಿದ್ದರಾಮಯ್ಯನ ಆ ಏನು ಮತ ಬ್ಯಾಂಕಿನ ಆಸೆಗೋಸ್ಕರ ಮಾಡಿರುವ ರಾಜಕಾರಣದಿಂದ ಇಡೀ ರಾಜ್ಯದಲ್ಲಿ ಅವರು ಬೆಳೆದರು. ವೆಲ್ಕಮ್ ಬ್ಯಾಕ್. ದೆಹಲಿಯಲ್ಲಿ ಪಿಎಫ್ಐ ನಾಯಕಿಯನ್ನ ಬಂಧಿಸಲಾಗಿದೆ. ದೆಹಲಿಯ ಶಾಹೀನ್ ಬಾಗ್ ನಲ್ಲಿ ಶಾಹೀನ್ ಕೌಸರ್ ಅನ್ನ ಅರೆಸ್ಟ್ ಮಾಡಲಾಗಿದ್ದು, ಪಿಎಫ್ಐ ಕೇಸ್ ನಲ್ಲಿ ಮಹಿಳಾ ನಾಯಕಿಯನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ದೆಹಲಿಯಲ್ಲಿ ಪಿಎಫ್ಐ ನಾಯಕಿಯನ್ನ ಅರೆಸ್ಟ್ ಮಾಡಲಾಗಿದ್ದು, ಶಾಹೀನ್ ಕೌಸರ್ ಗೆ ಪಿಎಫ್ಐ ಜೊತೆಗೆ ಎಸ್ಡಿಪಿಐ ಜೊತೆಯೂ ಲಿಂಕ್ ಇರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಸೊ ಈ ಹಿನ್ನೆಲೆಯಲ್ಲಿ ದೆಹಲಿ ಪೊಲೀಸರು ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ಕಸ್ಟಡಿಗೆ ಪಡೆಯುವುದಕ್ಕೆ ಮುಂದಾಗಿದ್ದಾರೆ ದೆಹಲಿ ಪೊಲೀಸರು. ಇನ್ನೂ ಹೆಚ್ಚಿನ ವಿಚಾರಣೆಗಾಗಿ ದೆಹಲಿ ಪೊಲೀಸರು ತಮ್ಮ ವಶಕ್ಕೆ ಪಡೆಯುವುದಕ್ಕೆ ಮುಂದಾಗಿದ್ದಾರೆ. ಪಿಎಫ್ಐ ನಾಯಕಿಯ ಬಂಧನ ಆಗಿದೆ ದೆಹಲಿಯಲ್ಲಿ. ಶಾಹೀನ್ ಕೌಸರ್ ಅನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದ್ದು, ಈ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲಾ ಕಡೆಗಳಲ್ಲೂ ಯಾವ ರೀತಿಯಾಗಿ ಪೊಲೀಸರು ಅರೆಸ್ಟ್ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ದೆಹಲಿಯಲ್ಲೂ ಕೂಡ ರೇಡ್ ನಡೆದಿದೆ. ಆದರೆ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಅರೆಸ್ಟ್ ಆಗಿರುವಂಥದ್ದು ಪಿಎಫ್ಐಯ ನಾಯಕಿ, ಮಹಿಳಾ ನಾಯಕಿಯನ್ನ ಬಂಧಿಸಲಾಗಿದೆ. ಇನ್ನೂ ಹೆಚ್ಚಿನ ವಿಚಾರಣೆಗಾಗಿ ಕಸ್ಟಡಿಗೆ ಕೇಳುವ ಚಾನ್ಸಸ್ ಇದೆ. ದೇಶದಾದ್ಯಂತ ಪಿಎಫ್ಐ ಮುಖಂಡರ ಮೇಲೆ ನಡೆದಂತಹ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನ ಕೆಜಿಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಸೆಪ್ಟೆಂಬರ್ 21 ದಾಖಲಾಗಿದ್ದಂತಹ ಆ ಎಫ್ಐಆರ್ ಅಲ್ಲಿ ಸ್ಫೋಟಕ ಅಂಶ ಉಲ್ಲೇಖ ಆಗಿದೆ. ಇಡೀ ದೇಶದಾದ್ಯಂತ ಪಿಎಫ್ಐ ಮುಖಂಡರ ಮೇಲೆ ನಡೆದಿರುವಂತಹ ಈ ಒಂದು ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಹಾಗಾದ್ರೆ ಎಫ್ಐಆರ್ ಅಲ್ಲಿ ಯಾವೆಲ್ಲ ಅಂಶಗಳನ್ನ ಮೆನ್ಷನ್ ಮಾಡಲಾಗಿತ್ತು, ಆ ದೂರಿನಲ್ಲಿ ಯಾವ ಅಂಶಗಳು ಇತ್ತು ಅನ್ನೋದನ್ನ ನೋಡಿದ್ರೆ ಸ್ಫೋಟಕ ಮಾಹಿತಿಗಳು ಬಯಲಾಗ್ತಾ ಇದೆ. ಯುವಕರಿಗೆ ಆಯುಧಗಳನ್ನ ಕೊಟ್ಟು ತರಬೇತಿಯನ್ನ ಮಾಡಲಾಗ್ತಾ ಇತ್ತು ಅನ್ನುವಂತಹ ಉಲ್ಲೇಖ ಕೂಡ ಈ ಎಫ್ಐಆರ್ ಅಲ್ಲಿ ಇದೆ. ಜೊತೆಗೆ ಧರ್ಮಾಧಾರಿತ ವ್ಯಕ್ತಿಗಳ ಮೇಲೆ ದಾಳಿಗೂ ಕೂಡ ಸಂಚನ್ನ ರೂಪಿಸಲಾಗಿತ್ತು. ಕೋಮು ಗಲಭೆಗೆ ಪಿತೂರಿಯನ್ನ ಮಾಡ್ತಾ ಇರುವ ಆರೋಪ ಕೂಡ ಈ ಒಂದು ಎಫ್ಐಆರ್ ಅಲ್ಲಿ ದಾಖಲಾಗಿದೆ. ಎಸಿಪಿ ವೇಣುಗೋಪಾಲ್ ಕೊಟ್ಟಿರುವ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದ್ದು, ಈ ಬಗ್ಗೆ ಖಚಿತ ಮಾಹಿತಿಯನ್ನ ಆಧರಿಸಿ ಸಂಬಂಧಪಟ್ಟವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಲು ಕೂಡ ದೂರನ್ನ ನೀಡಲಾಗಿತ್ತು. ಇದರಲ್ಲಿ ಅನೇಕ ಸ್ಫೋಟಕ ಮಾಹಿತಿಗಳು ಬಯಲಾಗಿದೆ. ಯಾವ ರೀತಿಯಾಗಿ ಇವರು ಏನೇನು ವಿಧ್ವಂಸಕ ಕೃತ್ಯಗಳ ನಡೆಸೋದಕ್ಕೆ ರೆಡಿಯಾಗಿದ್ರು, ಯಾವ ರೀತಿಯಾಗಿ ಕೋಮು ಗಲಭೆಗೆ ಪಿತೂರಿ ಮಾಡ್ತಾ ಇದ್ರು ಅನ್ನುವಂತಹ ವಿಚಾರಗಳನ್ನು ಕೂಡ ಎಫ್ಐಆರ್ ಅಲ್ಲಿ ಮೆನ್ಷನ್ ಮಾಡಲಾಗಿದೆ. ವೆಲ್ಕಮ್ ಬ್ಯಾಕ್. ಎಐಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಪ್ರಸ್ತಾಪ ಆಗಿರುವ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಬೆಂಬಲಿಸಿ ಮಾಜಿ ಎಂಎಲ್ಸಿ ರಮೇಶ್ ಬಾಬು ಪತ್ರವನ್ನ ಬರೆದಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿಗೆ ಪತ್ರ ಬರೆದಿದ್ದಾರೆ ರಮೇಶ್ ಬಾಬು ಅವರು. ಖರ್ಗೆಯನ್ನ ಬೆಂಬಲಿಸಿ ನಿರ್ಣಯ ತೆಗೆದುಕೊಳ್ಳಿ ಅಂತ ಹೇಳಿ ಈ ಪತ್ರದಲ್ಲಿ ಅವರು ಆಗ್ರಹವನ್ನ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕ್ಲೀನ್ ಇಮೇಜ್ ಇದೆ, ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಖರ್ಗೆ ಅವರು ಅರ್ಹರಿದ್ದಾರೆ ಅನ್ನುವಂತಹ ಪತ್ರವನ್ನ ಕೂಡ ಬರೆದಿದ್ದಾರೆ. ಸೊ ಅನೇಕ ವಿಚಾರಗಳನ್ನು ಕೂಡ ಅವರು ಈ ಸಂದರ್ಭದಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಯಾಕಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಪಕ್ಷಕ್ಕಾಗಿ ಹಲವು ವರ್ಷಗಳಿಂದ ಅವರು ದುಡಿದಿದ್ದಾರೆ. ಆಲ್ಮೋಸ್ಟ್ 50 ವರ್ಷಗಳಿಂದ ಕಾಂಗ್ರೆಸ್ಗಾಗಿ ಅವರು ದುಡಿತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಸಭೆ ಕರೆದು ನಿರ್ಣಯ ತೆಗೆದುಕೊಳ್ಬೇಕು ಅಂತೇಳಿ ರಮೇಶ್ ಬಾಬು ಪತ್ರದಲ್ಲಿ ಒತ್ತಾಯ ಮಾಡಿದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅನಿಲ್ ಬಾಸು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅನಿಲ್ ಬಾಸು, ಈಗ ಪೈಲಟ್ ಹಾಗೇನೆ ಗೆಹ್ಲೋಟ್ ಅವರ ಒಂದ್ ರೀತಿಯ ಜಗಳದಿಂದ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಲಾಭ ಆಗುತ್ತೆ ಅಂತಾನೆ ಹೇಳಲಾಗ್ತಾ ಇದೆ. ಸೊ ಯಾವ ರೀತಿಯಾಗಿ ಒಬ್ಬ ಕನ್ನಡಿಗನ ಆಯ್ಕೆಗೆ ಇಲ್ಲಿನ ಕರ್ನಾಟಕ ಕಾಂಗ್ರೆಸ್ ಪ್ರದೇಶ ಸಮಿತಿ ಇಲ್ಲಿ ಒತ್ತಾಯವನ್ನ ಮಾಡಬೇಕು ಅಂತ ಕೇಳ್ಕೊಳ್ತಿದ್ದಾರೆ ಇವರು, ಏನು ಮಾಡಬಹುದು ಇಲ್ಲಿನ ಕಾಂಗ್ರೆಸ್? ನೈತಾ, ಈಗಾಗಲೇ ಒಂದು ಅಭಿಮತ ಇತ್ತು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಅಂತ ಹೇಳಿದ್ರೆ, ಎಐಸಿಸಿ ಅಧ್ಯಕ್ಷ ಸ್ಥಾನದ ಹುದ್ದೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಆಯ್ಕೆ ಮಾಡಬೇಕು ಎಂಬಂತದ್ದು. ಯಾಕಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಗಾಂಧಿ ಕುಟುಂಬ, ಅದೇ ರೀತಿಯ ಕಾಂಗ್ರೆಸ್ ಕೂಟ ಅತ್ಯಂತ ನಿಷ್ಠರಾಗಿರುವಂತವರು ಮತ್ತು ಕಷ್ಟದ ಕಾಲದಲ್ಲಿನೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ಕೈ ಬಿಟ್ಟಿಲ್ಲ. ಹೀಗಾಗಿ ಈಗ ಈ ಪರಿಸ್ಥಿತಿಯಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಎಐಸಿಸಿ ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಳ್ಳೋದಕ್ಕೆ ಮುಂದೆ ಬರ್ತಾ ಇಲ್ಲ, ಆಗೋದಿಲ್ಲ ಎಂಬಂತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬೇರೆಯವರಿಗೆ ಕೊಡೋದನ್ನೇ, ಎಐಸಿಸಿ ಅಧ್ಯಕ್ಷ ಸ್ಥಾನವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕೊಡುವಂತೆ ರಾಜ್ಯ ಕಾಂಗ್ರೆಸ್ ಒಂದು ನಿರ್ಣಯವನ್ನ ಕೈಗೊಳ್ಬೇಕು ಮತ್ತು ಒತ್ತಾಸೆಯಾಗಿ ನಿಲ್ಬೇಕು. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ
ಏನು ಒಂದು ಎಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡುವ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ಮಾಡಬೇಕೆಂಬ ಅರ್ಥದಲ್ಲಿ ಒಂದು ಪತ್ರವನ್ನ ಮಾಜಿ ಪರಿಷತ್ ಸದಸ್ಯ ಹಾಗೂ ರಾಜ್ಯ ಕಾಂಗ್ರೆಸ್ ವಕ್ತಾರ ರಮೇಶ್ ಬಾಬು ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಬರೆದಿರುವಂತದ್ದು. ಹೀಗಾಗಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಈ ಕುರಿತಂತೆ ಯಾವುದೇ ರೀತಿಯಾದ ಗೊಂದಲಗಳಿಲ್ಲ, ಆದ್ರೆ ಇದನ್ನ ಹೈಕಮಾಂಡ್ ಗೆ ತಲುಪಿಸಬೇಕು, ಯಾವ ರೀತಿಯಾಗಿ ಈ ಒಂದು ನಿರ್ಣಯವನ್ನು ತಲುಪಿಸಬೇಕು ಎಂಬ ಚರ್ಚೆ ಕೂಡ ನಡೆದಿರುವಂತದ್ದು. ಜೊತೆಗೆ ಭಾರತ್ ಜೋಡೋ ಯಾತ್ರೆ ಇನ್ನು ಕೆಲ ದಿನಗಳಲ್ಲಿ ಕರ್ನಾಟಕದಲ್ಲಿ ಬರ್ತಾ ಇದೆ. ಈ ಸಂದರ್ಭದಲ್ಲಿನೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳಷ್ಟು ಒಂದು ಪ್ರಮುಖ ಮಹತ್ವದ ಏನು ಒಂದು ಸ್ಥಾನಗಳನ್ನ ಇರ್ಬೋದು ಅಥವಾ ಒಂದು ಮಹತ್ವದ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಹಿಂದೆನೂ ಕೂಡ ಶಾಸಕ ಅಂದ್ರೆ ಸಂಸದೀಯ ನಾಯಕರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಯ್ಕೆಯನ್ನಾಗಿದ್ರು, ಆ ಬಳಿಕ ಒಂದಿಷ್ಟು ಕೆಲಸಗಳನ್ನ ಕೂಡ ಮಾಡಿದ್ರು. ಈ ನಿಟ್ಟಿನಲ್ಲಿ ರಾಜ್ಯಕ್ಕೂ ಕೂಡ ಹೆಲ್ಪ್ ಆಗ್ತದೆ. ಜೊತೆಗೆ ನಂತರ ಏನು ಈಗಾಗಲೇ ವಂಶ ಪಾರಂಪರಿಕ ಆಡಳಿತ ಎಂಬಂತಹ ಹೇಳಿಕೆಗಳನ್ನ ವಿರೋಧ ಪಕ್ಷಗಳು ಏನ್ ಕೊಡ್ತಾ ಇರ್ತವೆ, ಅದಕ್ಕೂ ಕೂಡ ಈ ಒಂದು ಖರ್ಗೆ ಅವರನ್ನ ಎಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡೋದ್ರಿಂದಾಗಿ ವಿರೋಧ ಪಕ್ಷಗಳ ಬಾಯನ್ನು ಕೂಡ ಕೇಂದ್ರ ಮಟ್ಟ ಅಂದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಮುಚ್ಚಿಸಬಹುದಾಗಿದೆ. ಹೀಗಾಗಿ ಈ ಎಲ್ಲ ಒಂದು ದೃಷ್ಟಿಕೋನಗಳನ್ನು ಇಟ್ಕೊಂಡು ರಮೇಶ್ ಬಾಬು ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಈ ಕುರಿತಂತೆ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ಅಂತ ನಿರ್ಣಯಗಳನ್ನು ಕೈಗೊಳ್ತಾರೆ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ನವಿತಾ, ಥ್ಯಾಂಕ್ ಯು ಅನಿಲ್ ಬಾಸು ಡೀಟೇಲ್ಸ್ಗೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.